ನಾನು ಆ ವಿಷ್ಣುಪುರದಲ್ಲಿರುವಾಗ ಆ ದುರ್ಮಾರ್ಗಿಗಳು ನನ್ನನ್ನ ಶಿಲೆಯಾಗಿ ಮಾಡುವಂತೆ ಹಂಚಾಕಿದ್ರು. ಆಗ ಇದೇ ದೇವಿ ಸರ್ಪ ಬಂದು ನನ್ನನ್ನು ಕಾಪಾಡಿದ್ದು. ಹಾಗೆ ಗಮನಿಸಿದ್ರೆ ಆ ದೈವಿನಾಗ ನಾನು ಕಷ್ಟದಲ್ಲಿರುವಾಗೆಲ್ಲ ನನ್ನ ಸಹಾಯಕ್ಕೆ ಬಂದು ನಿಲ್ಲುತ್ತೆ. ಪ್ರತಿ ಸಲ ನಿನ್ನ ಸಹಾಯಕ್ಕೆ ಬಂದು ನಿಲ್ಲೋ ನಾಗ ಅಂದ್ರೆ ನಮ್ಮವರೇ ಯಾರೋ ಇರ್ಬೋದು. ನಾಗಲೋಕದಲ್ಲಾಗ್ಲಿ ಅಥವಾ ಭೂಲೋಕದಲ್ಲಾಗ್ಲಿ ನನಗೆ ಬೇಕಾದವ್ರು ಯಾರಿದ್ದಾರೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ. ಅಮೃತ, ಈಗ ಅದು ಮುಖ್ಯ ಅಲ್ಲ. ಅದ್ರ ಬಗ್ಗೆ ಮುಂದೆ ಯೋಚಿಸಿದ್ರೆ ಆಯ್ತು. ನೀನೀಗ ಮನೆ ಸೇರ್ಕೋ, ನಂತರ ನಾನು ಬರ್ತೀನಿ. ನಾನು ಅಮ್ಮ ಅಜ್ಜಿ ಅಪ್ಪ ಎಲ್ಲ ಆಶ್ರಮದಿಂದ ಬಂದ್ವಿ. ನೀವೆಲ್ಲೂ ಇರಲಿಲ್ಲ ಮನೆಯಲ್ಲಿ. ಮನೆ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ವು. ರೂಮು, ಗಾರ್ಡನ್ನು, ಕಿಚನ್ನು ಎಲ್ಲ ಕಡೆ ನಿಮ್ಮನ್ನು ಹುಡುಕ್ತೆ. ನೀವೆಲ್ಲೂ ಇರಲಿಲ್ಲ. ನಾನು ಗಾಬರಿಯಾಗಿ ನಾನು ನಿಮ್ಮನ್ನು ಹುಡುಕೋತಾ ಹೊರಗೆ ಬಂದೆ. ಆಮೇಲೆ ಏನಾಯಿತು ಅಂತ ಗೊತ್ತೇ ಆಗಲಿಲ್ಲ. ನೀವು ಬಂದು ಎಬ್ಸಿದ್ಮೇಲೆ ನನಗೆ ಎಚ್ಚರ ಆಗಿದ್ದು. ಹೌದು ಅಚ್ಚರಿ, ನೀವು ಮನೆ ಬಿಟ್ಟು ಯಾಕೆ ಹೊರಗೆ ಬಂದ್ರಿ? ನೀವು ಎಲ್ಲಿಗೆ ಹೋಗಿದ್ರಿ? ನಾವು ಇಲ್ಲದೆ ಇರಬೇಕಾದ್ರೆ ಮನೇಲಿ ಏನಾದರೂ ಆಯ್ತಾ? ನಾನು ಮನೆಯಲ್ಲಿ ಒಂಟಿಯಾಗಿದ್ದೆ. ಆಗ ಇದ್ದಕ್ಕಿದ್ದ ಹಾಗೆ ಏನೋ ಆತಂಕ, ಏನೋ ಭಯ, ಗಾಬರಿ ಆಗೋದಕ್ಕೆ ಶುರುವಾಯಿತು. ಯಾಕೆ ಏನು ಅನ್ನೋದು ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ನಾನು ಇಷ್ಟೇ ಸಮಾಧಾನ ಆಗೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ನನಗೆ ಸಮಾಧಾನ ಆಗಲೇ ಇಲ್ಲ. ಇನ್ನು ಮನೆಯಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾನು ಈ ದೇವಸ್ಥಾನಕ್ಕೆ ಬಂದೆ. ಆಗ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಪ್ರದಕ್ಷಿಣೆ ಹಾಕೋಣ ಅಂತ ಬಂದೆ. ಆಗ ನೀವಿಲ್ಲಿ ಮಲ್ಕೊಂಡಿದ್ದು ನನಗೆ ಕಾಣಿಸ್ತು. ಏನೋ, ಯಾಕೆ ಈ ರೀತಿ ವಿಚಿತ್ರಗಳು ನಮ್ಮ ವಿಷಯದಲ್ಲೇ ಆಗ್ತಾ ಇದೆ? ನೀವು ಒಂದು ಕ್ಷಣ ಅಂದ್ರೆ ನಾನೇ ನೋವಲ್ಲಿದ್ದೀನೇನೋ ಅಂತ ಚಡಪಡಿಸ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮನ್ನ ಇಷ್ಟೊಂದು ಜೋಪಾನವಾಗಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ನೋವಾಯ್ತು ಅಂತ ನೀವು ನೊಂದ್ರೆ ನಾನು ಸಮಾಧಾನವಾಗಿರ್ತೀನಿ ಅಂತ ಅನ್ಕೊಂಡ್ರ? ಖಂಡಿತವಾಗ್ಲೂ ಇಲ್ಲ. ಸೂರ್ಯನ ಸೂರ್ಯಕಾಂತಿ ಹೇಗೆ ಅವಲಂಬಿಸಿರುತ್ತೋ
ಅತ್ತೆಮಾ ಅತ್ತೆಮಾ ಏನ್ ಹೇಮಾ? ಅರ್ಜುನಿಗೆ ಊಟನೂ ಕೊಟ್ಟಿಲ್ಲ, ತಿಂಡಿನೋ ಹಾಲು ಏನಾದ್ರೂ ತಂದ್ಕೊಡ್ಲಾ? ಬೇಡ, ನೀನೇನ್ ಬರೋದ್ ಬೇಡ, ನಾನೇ ಅರ್ಜುನ್ನ ಕರ್ಕೊಂಡ್ ಬರ್ತೀನಿ, ನೀನ್ ಊಟಕ್ಕೆ ರೆಡಿ ಮಾಡು. ಸರಿ ಅತ್ತೆಮ್ಮ. ಅತ್ತೆಮ್ಮ ಯಾಕೆ ಅರ್ಜುನ್ ವಿಷಯದಲ್ಲಿ ಇಷ್ಟೊಂದು ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ? ಅವ್ರ ಈ ತರ ನಡ್ಕೊಂಡ್ರದನ್ನ ನಾನು ನೋಡೇ ಇಲ್ಲ. ಒಂದೊಂದ್ಸಲ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೆ ತುಂಬಾ ಕಷ್ಟ. ಪರಮೇಶ್ವರ, ನಿನ್ನನ್ನು ನಂಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ನಾನಿದ್ದೀನಿ. ಯಾಕೆ ಅಂದ್ರೆ ನೀನು ನನ್ನ ಪಾಲಿಗೆ ಇಲ್ವೇ ಇಲ್ವೇನೋ ಅನ್ನೋ ತರ ಅಂತಿಮ ಘಟ್ಟದವರೆಗೂ ನನಗೆ ಕಷ್ಟವನ್ನೇ ಕೊಡ್ತೀಯ. ಇನ್ನು ನಾನು ಅಂತಿಮಾವಸ್ಥೆ ತಲುಪಿದೆ, ನನ್ನ ಸಾವು ನಿಶ್ಚಿತ ಅನ್ನುವಾಗ ಸರಿಯಾಗಿ ನನ್ನ ಸಹಾಯಕ್ಕೆ ಬಂದು ನಿಲ್ತೀಯ. ನಾನು ನಿನ್ನ ಪಾಲಿಗೆ ಇದ್ದೇ ಇದ್ದೀನಿ ಅನ್ನೋ ಅಭಯತೆಯನ್ನ ನೀಡ್ತೀಯ. ಪರಮೇಶ್ವರ, ಮನುಷ್ಯ ಕುಲದವರಾದ ಅರ್ಜುನ್ ಅವರನ್ನ ಮದುವೆ ಆಗಿ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇತ್ತು. ಆದರೆ ಅವರು ನನ್ನ ಮೇಲಿಟ್ಟಿರೋ ಪ್ರೀತಿ ನಾನು ನೋಡ್ತಾ ಇದ್ರೆ ಅವ್ರು ಹುಟ್ಟಿರೋದೇ ನನಗೋಸ್ಕರ, ನಾನು ಹುಟ್ಟಿರೋದೇ ಅವ್ರಿಗೋಸ್ಕರ ಅಂತ ಅನಿಸ್ತಾ ಇದೆ. ಪರಮೇಶ್ವರ, ಆದಷ್ಟು ಬೇಗ ನಾಗಮಣಿ ನಮ್ಮ ಲೋಕದ ವಶಕ್ಕೆ ಸಿಗೋ ಹಾಗೆ ಮಾಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡು ತಂದೆ. ಈ ಒಂದು ಬೇಡಿಕೆ ಬಿಟ್ರೆ ನನಗೆ ಏನೂ ಇಲ್ಲ.
ಅಮ್ಮ ಮೇಲೆ ನಮ್ಮ ಪ್ರೀತಿ ಮೇಲೆ ಆ ಶಿವನ್ಗೆ ಎಷ್ಟು ಪ್ರೀತಿ ನೋಡಿ. ಮೊದಲನೇ ಸಲ ನಾನು ನಿಮ್ಮನ್ನು ಎಲ್ಲಿ ನೋಡಿದ್ನೋ ಇವತ್ತು ನೀವು ನನ್ನ ಅಲ್ಲೇ ನೋಡಿದ್ರಿ. ಇದು ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಇದು ಕಾಕತಾಳ್ಯನೇ ಆಗಿರ್ಬೋದು, ಆದರೆ ಆ ಶಿವನ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇರೋದಂತೂ ಸತ್ಯ ಕಣ್ರಿ. ಹೌದು ಅರ್ಜುನ, ನೀವು ಹೇಳ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರಿ, ಬನ್ನಿ ಹೋಗೋಣ. ಅಲ್ಲ, ಆಶ್ರಮಕ್ಕೆ ಹೋದವರು ಮನೆಗೆ ಬಂದು ನನ್ನ ಹುಡುಕಾಡಿದ್ದೇನು ಸರಿ, ಆದರೆ ಇಲ್ಲಿಗೆ ಯಾಕೆ ಬಂದರು? ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ಇವ್ರು ಹೇಗೆ ಗೊತ್ತಿತ್ತು? ಇಲ್ಲಿಗೆ ಬಂದಿದ್ರು ಸಹ ಯಾಕೆ ಪ್ರಜ್ಞೆ ತಪ್ಪಿದ್ರು? ಅವತ್ತು ಉದ್ಯಾನವನದಲ್ಲಿ ನನ್ನನ್ನು ಒಬ್ಬ ನಾಗಯೋಧ ಕಾಪಾಡಿದ್ದ. ಆ ನಾಗಯೋಧನಿಗೂ ಇಂದು ನನ್ನ ಕಾಪಾಡಿದ ದೈವಿನಾಗಕ್ಕೂ ಸಂಬಂಧ ಇರ್ಬೋದಾ? ಅಥವಾ ಆ ನಾಗಯೋಧ ಮತ್ತು ಈ ದೈವಿನಾಗ ಎರಡು ಒಬ್ಬರೇನಾ? ಯಾಕೆ ಅಂದರೆ ಇದೇ ದೈವಿನಾಗನೇ ನಾನು ಅಪಾಯದಲ್ಲಿ ಇದ್ದಾಗೆಲ್ಲ ನನ್ನ ಸಹಾಯಕ್ಕೆ ಬಂದು ನಿಂತು ನನ್ನನ್ನು ಕಾಪಾಡಿರೋದು. ಯಾರಿರ್ಬೋದು? ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಾಗಿಲು ಬೀಗ ಹಾಕಿ ನಾನು ಹೊರಗಡೆನೆ ಕಾಯ್ತಾ ಇದ್ದೆ. ಅವನು ಹೊರಗಡೆ ಹೋಗಿದ್ದಾನೆ ಅಂದ್ರೆ ಅವನು ಸರ್ಪ ಆಗಿ ಕಿಟಕಿಯಿಂದನೇ ಹೊರಗಡೆ ಹೋಗಿರ್ಬೇಕು. ಅಂದ್ರೆ ನನ್ನ ಅರ್ಜುನ್ ಸಂಪೂರ್ಣವಾಗಿ ನಾಗ ಆಗೋಗಿದ್ದಾನೆ, ನಾಗ ಯೋಧ ಆಗೋಗಿದ್ದಾನೆ. 28 ವರ್ಷಗಳಿಂದ ಏನಾಗಬಾರ್ದು ಅಂತ ನನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ನೋ. ಅಯ್ಯೋ ದೇವ್ರಿ, ಅದೇ ಆಗೋಗಿದೆ. ಅವನು ಸರ್ಪ ಆಗಿ ರೂಮಿಂದ ಆಚೆ ಹೋಗಿದ್ದಾನೆ. ಅಯ್ಯೋ ದೇವ್ರೇ, ಆ ನಾಗಿನಿ ಇಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಅವಳಿಗೇನಾದ್ರೂ ಇವನು ನಾಗ ಯೋಧ ಅನ್ನೋದು ಗೊತ್ತಾದ್ರೆ ಇವನ ಸಹಾಯದಿಂದ ಅವಳಿಗೆ ಏನು ಬೇಕಾದರೂ ಮಾಡ್ತಾಳೆ. ನಾಗೇನೇನಾದರೂ ಇವನ್ನ ಬಳಸ್ಕೊಂಡ್ರೆ ನನ್ನ ಅರ್ಜುನ್ ನನ್ನಿಂದ ದೂರ ಆಗೋಗ್ತಾನೆ.